ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಸಾರಿಗೆ ನೌಕರರ ಮುಷ್ಕರ. ಮಂಗಳೂರಿನಲ್ಲಿ ನಾಲ್ಕನೇ ದಿನ ಹೋರಾಟಕ್ಕೆ ನೌಕರರ ಬೆಂಬಲ. ಸೋ ಮಂಗಳೂರಿನಲ್ಲಿ ನಾಲ್ಕನೇ ದಿನದ ಹೋರಾಟಕ್ಕೆ ನೌಕರರ ಬೆಂಬಲ ಇದೆ. ಸೋ ಮಂಗಳೂರಿನಲ್ಲೂ ಕೂಡ ಈ ಬಸ್ ಬಂದ್ ಇಷ್ಟು ದಿನಗಳ ಕಾಲ ಹೆಚ್ಚು ಬೆಂಬಲ ಕಂಡು ಬರ್ತಾ ಇಲ್ಲ. ಬಟ್ ಇವತ್ತು ಮಂಗಳೂರು ಸರ್ಕಾರಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯೊಳಗೂ ಕೂಡ ಸರ್ಕಾರಿ ಬಸ್ ಸೇವೆ ಇಲ್ಲ. ಸೋ ಅಂತರ್ ಜಿಲ್ಲೆ ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಹೋಗುವಂತದ್ದು ಕಾಸರಗೋಡು ಪುತ್ತೂರು ಧರ್ಮಸ್ಥಳಕ್ಕೆ ಮಂಗಳೂರು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಕಳೆದ 3 ದಿನಗಳಿಂದ ಬೆಂಬಲ ಇರಲಿಲ್ಲ. ಬೇರೆ ಬೇರೆ ರೂಟ್ಗಳಿಗೆ ಬಸ್ಗಳನ್ನು ಬಿಡಲಾಗಿತ್ತು. ಆದರೆ ಇವತ್ತು ಬಸ್ಗಳ ಸಂಚಾರ ಅಲ್ಲಿ ಸ್ತಬ್ಧವಾಗ್ತಾ ಇದೆ. ಸೋ ಮಂಗಳೂರಿನಲ್ಲಿ ನೋಡ್ತಾ ಇದ್ದೀರಿ ಪ್ರಯಾಣಿಕರು ಬಂದು ಅಲ್ಲಿ ಕಾಯ್ತಾ ಇದ್ದಾರೆ. ಸೋ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಇಲ್ಲಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಇವತ್ತು ಹೇಗೆ ಬೆಂಬಲ ವ್ಯಕ್ತವಾಗ್ತಿದೆ ಅಂತ ಬನ್ನಿ ನೋಡೋಣ. ಕರ್ನಾಟಕದಲ್ಲಿ ಸಾರಿಗೆ ನೌಕರರ ಮುಷ್ಕರದ ಬಂದ್ ವಿಸಿ ಈಗ ಕರಾವಳಿಗೂ ತಟ್ಟಿರುವಂತದ್ದು. ಕರಾವಳಿ ಇವತ್ತು ಸಂಪೂರ್ಣವಾಗಿ ಕರಾವಳಿಯಲ್ಲಿ ಸಾರಿಗೆ ಬಸ್ಗಳು ಸ್ತಬ್ಧಗೊಂಡಿದೆ. ನಾನು ಇವಾಗ ಮಂಗಳೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಇಲ್ಲಿ ಪ್ರಯಾಣಿಕರುಗಳು ಪರದಾಟವನ್ನು ಪಡ್ತಾ ಇರುವಂತಹ ಮೊದಲು ಬಗ್ಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಸಾಕಷ್ಟು ಜನರು ಎಂದಿನಂತೆ ಪ್ರಯಾಣಿಕರು ಬರ್ತಾ ಇದ್ರು. ಅಂದರೆ ನಿನ್ನೆ ಇಲ್ಲೆಲ್ಲ ಬಸ್ಗಳು ಆಪರೇಟ್ ಆಗ್ತಾ ಇತ್ತು. ಸೊ ಆದ್ದರಿಂದ ಎಲ್ಲರೂ ಕೂಡ ಇವತ್ತು ಕೂಡ ಪ್ರಯಾಣಿಕರು ಇಲ್ಲಿಗೆ ಆಗಮಿಸಿದರು. ಪ್ರಯಾಣಿಕರೆಲ್ಲ ತಮ್ಮ ತಮ್ಮ ಊರುಗಳಿಗೆ ಹೋಗಲಿಕ್ಕೆ ಇಲ್ಲಿ ಆಗಮಿಸುವಂಥ ದೃಶ್ಯಾವಳಿಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಎಲ್ಲರೂ ಕೂಡ ಉತ್ತರ ಕರ್ನಾಟಕ ಭಾಗದಿಂದ ಹಿಡಿದು ಬೆಂಗಳೂರು ಮತ್ತು ವಿವಿಧ ಜಿಲ್ಲೆಗಳಿಗೆ ಮತ್ತು ಜಿಲ್ಲೆಯ ಒಳಗಡೆ ವಿವಿಧ ಪ್ರದೇಶಗಳಿಗೆ ಎಲ್ಲರೂ ಕೂಡ ಹೋಗಲಿಕ್ಕೆ ಇಲ್ಲಿ ಜನರು ಪ್ರಯಾಣಿಕರು ಬರ್ತಾ ಇದ್ದಿದ್ದಂಥದ್ದು. ಸೊ ಇದರಿಂದ ಇವತ್ತು ಬಸ್ ಸಂಪೂರ್ಣವಾಗಿ ಸ್ತಬ್ಧವಾಗಿರೋದ್ರಿಂದ ಪ್ರಯಾಣಿಕರು ಅತಂತ್ರವಾಗಿದ್ದಾರೆ. ಇನ್ನೊಂದು ಕಡೆ ಇಲ್ಲಿನ ಬಸ್ಗಳು ಯಾವ ರೀತಿ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದೆ ಅನ್ನೋದನ್ನು ನೋಡ್ಬೋದು. ಬಸ್ ಚಾಲಕರು ನಿರ್ವಾಹಕರು ಯಾರೂ ಕೂಡ ಇವತ್ತು ಕೆಲಸಕ್ಕೆ ಹಾಜರಾಗಿಲ್ಲ. ಸೊ ಎಲ್ಲ ಕೂಡ ತಮ್ಮ ತಮ್ಮ ಬಸ್ಗಳನ್ನು ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ನಿಲ್ಲಿಸಿ ಈ ಒಂದು ಬಂದ್ಗೆ ಅವರು ಬೆಂಬಲವನ್ನು ಸೂಚಿಸಿ ತಮ್ಮ ತಮ್ಮ ಮನೆಗಳಿಗೆ ವಾಪಸ್ ಹೋಗಿರೋಂಥದ್ದು. ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಮತ್ತು ಇಲ್ಲಿ ಏನು ಕೆಎಸ್ಆರ್ಟಿಸಿ ಅಧಿಕಾರಿಗಳು ಮಾತ್ರ ಇಲ್ಲಿಗೆ ಆಗಮಿಸಿ ಏನಾದರೂ ಆಪರೇಟ್ ಮಾಡುವಂತಹ ವ್ಯವಸ್ಥೆ ಆಗುತ್ತಾ ಅನ್ನೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಪ್ರಯಾಣಿಕರುಗಳು ಕೂಡ ಈಗ ಈ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಅಂದರೆ ಈ ಬಗ್ಗೆ ಏನು ಟಿ ಸಿ ಹತ್ರ ಎಲ್ಲರೂ ಕೂಡ ವಿಚಾರಿಸ್ತಾ ಇರುವಂಥದ್ದು ವಿಚಾರಿಸಿ ಕೆಲವರು ವಾಪಸ್ ತೆರಳ್ತಾ ಇದ್ದಾರೆ. ಇನ್ನು ಕೆಲವರು ಆ ಬಸ್ ಆಪರೇಟ್ ಆಗ್ಬೋದು ಅಂತ ಹೇಳಿ ಇಲ್ಲೇ ಕುಳಿತುಕೊಂಡಿರೋಂಥದ್ದು ಎಲ್ಲರೂ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಈ ರೀತಿ ಕುಳಿತುಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ಮಂಗಳೂರಿನಲ್ಲಿ ಸಂಪೂರ್ಣವಾಗಿ ಈ ಒಂದು ಏನು ಸಾರಿಗೆ ಬಂದ್ ಬಿಸಿ ತಟ್ಟಿರುವಂಥದ್ದು, ಸಂಪೂರ್ಣವಾಗಿ ಬಸ್ ನಿಲ್ದಾಣ ಸ್ತಬ್ಧವಾಗಿರುವಂಥದ್ದು. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ಈ ಭಾಗದಲ್ಲಿ ಏನು ಕಳೆದ 2-3 ದಿನಗಳಿಂದ ಅಂತಹ ಬೆಂಬಲ ಸಿಕ್ಕಿರಲಿಲ್ಲ. ಆದರೆ ಇವತ್ತಿನಿಂದ ಇಲ್ಲಿನ ಚಾಲಕರು ನಿರ್ವಾಹಕರ ಸಂಪೂರ್ಣ ಬೆಂಬಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಜೇಶ್ ಜೊತೆ ಪೃಥ್ವಿರಾಜ್, ಬೊಮ್ಮನಕೆರೆ, TV9 ಮಂಗಳೂರು.